ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರ ಹಾಗೂ ಮಾಗೋಡಿನ ಶಿಥಿಲಗೊಂಡಿರುವ ಸರ್ಕಾರಿ ಪಾಠಶಾಲೆಗಳಿಗೆ ಬಯೋಕಾನ್ ಫೌಂಡೇಶನ್ ತಂಡದೊಂದಿಗೆ ಭೇಟಿ ನೀಡಿದ ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿ. ದಿನಾಂಕ 16/9/2019 ಶಿರಾ ನಗರದಲ್ಲಿ 1904 ಪ್ರಾರಂಭವಾಗಿರುವ ಸರ್ಕಾರಿ ಹಳೆಯ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಿಥಿಲಗೊಂಡಿರುವ ಕಟ್ಟಡಗಳನ್ನು ದುರಸ್ತಿ ಮಾಡುವ ಬಗ್ಗೆ ಬಯೋಕಾನ್ ಸಂಸ್ಥೆ ತಂಡದವರೊಂದಿಗೆ ಮಾಹಿತಿ ನೀಡಿದ ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿ. ಸಂಸದರು ಈಗಾಗಲೇ ಶಿರಾ ತಾಲೂಕಿನಾದ್ಯಂತ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆ ಬಗ್ಗೆ ಮಾಹಿತಿ ಪಡೆದು ವಿವಿಧ ಸಂಘ ಸಂಸ್ಥೆ ಹಾಗೂ ಫೌಂಡೇಶನ್ಗಳ ಮೂಲಕ ಅಭಿವೃದ್ಧಿಪಡಿಸುವ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅಲ್ಲಿ ನಲಿ ಕಲಿ ಅಂತೂ ಮಕ್ಕಳು ಕುತ್ಕೊಳಕ್ ಆಗದೇ ಇಲ್ಲ. ಅಲ್ಲಿ ನಲಿ ಕಲಿ ಅಂತೂ ಮಕ್ಕಳು ಕುತ್ಕೊಳಕ್ ಆಗದೇ ಇಲ್ಲ. ನಂತರ ಮಾಗೋಡಿನ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಕಟ್ಟಡಗಳ ದುರಸ್ತಿ ಬಗ್ಗೆ ವಿವರ ಪಡೆದರು. ಈ ಸಂದರ್ಭದಲ್ಲಿ ಡಿಡಿಪಿಐ ರವಿಶಂಕರ್ ರೆಡ್ಡಿ, ಬಿಇಒ ರಾಮಯ್ಯ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ಆನೇಕಲ್ ರಾಜಶೇಖರ್, ಅಂಜಿನಪ್ಪ, ಕಾರ್ಯಕರ್ತರುಗಳಾದ ರಾಘವೇಂದ್ರ, ನಿರಂಜನ್, ಮದನ್, ಗುರುದಾಸ್ ಮುಂತಾದವರು ಉಪಸ್ಥಿತರಿದ್ದರು. ಊಟ ಟೈಮ್ಗೆ ಮಳೆ ಬಂತು ಅಂದ್ರೆ ಊಟ ಹಾಕ್ಸಕ್ಕಲ್ಲ ನಮ್ಗೆ. ಹುಡುಗರು ಅವ್ರಿಗೆ ಪಾಪ ಅಲ್ಲ ಅವ್ರೇನ್ ಮಾಡ್ತಾರೆ. ಇಎಂಐ ಹತ್ಕೊಂಡ್ಬಿಟ್ಟಿದ್ರು ನನಗೆ ಕಣ್ಣಲ್ಲಿ ಹಾಕೊಂಡಿದ್ದು. ಬಯೋಕಾನ್ ಫೌಂಡೇಶನ್ ಬರ್ತಾ ಇರೋದು ನಮಗೆ. ನಿಮ್ಮ ಕ್ಷೇತ್ರದ ಸಂಸದರು ನಮ್ಮನ್ನು ಭೇಟಿ ಮಾಡೋರು ನಾರಾಯಣ ಸ್ವಾಮಿ ಸರ್ ಅವರು ಅವ್ರು ಬಂದು ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿರುವಂಥ ಕೆಲವು ಪ್ರದೇಶಗಳಿಗೆ ಸ್ವಲ್ಪ ಸಹಾಯ ಮಾಡಿ. ಅಗತ್ಯ ಇದೆ ಇಲ್ಲಿ ಸಾಕಷ್ಟು. ಮಕ್ಕಳಿಗೆ ಫ್ಲೋರೋಸಿಸ್ ಸಮಸ್ಯೆ ಇರ್ಬೋದು, ನೀರಿನಿಂದ ಉಂಟಾಗಿರುವಂಥ ನೀರು ಫ್ಲೋರೋಸಿಸ್ ಸಮಸ್ಯೆ ಇರ್ಬೋದು, ಅಥವಾ ಶಾಲೆಗಳು ಒಳ್ಳೆ ಸುಸ್ಥಿರವಾಗಿರುವಂಥ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವಂಥದ್ದು ಇರ್ಬೋದು, ಅಥವಾ ಯಾದವ ಹಟ್ಟಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಇವೆಲ್ಲ ಬಗ್ಗೆ ಮಾತಾಡೋದು. ಮತ್ತು ನಮ್ಮ ಜಿಲ್ಲೆಗೆ ಸಾಧ್ಯವಾದರೆ ಏನಾದರೂ ಮಾಡಲಿಕ್ಕಾಗತ್ತಾ ಅಂತ ಹೇಳಿ ಒಂದು ನಮ್ಮಲ್ಲಿ ಕೇಳಿದರು. ಹೇಳಿದ್ದಕ್ಕೆ ನಾವು ಇದನ್ನು ಸುಮ್ಮನೆ ಮೂಲಭೂತವಾಗಿ ಇಲ್ಲಿ ಯಾವುದೇ ರೀತಿಯಂಥ ಭರವಸೆ ಕೊಡೋಕ್ಕೆ ಬಂದಿಲ್ಲ. ಇಲ್ಲಿ ಖಂಡಿತವಾಗಿ ನಾವು ಸಾಧ್ಯ ಆದರೂ ಖಂಡಿತವಾಗಿ ಮಾಡ್ತೀವಿ. ಯಾಕಂದರೆ ಈ ಪ್ರದೇಶಗಳು ಅಗತ್ಯ ಇರುವಂಥ ಪ್ರದೇಶಗಳು ಅಂತೇಳಿ ನಾವು ಖಂಡಿತವಾಗಿ ಗುರುತಿಸಿದ್ದೀವಿ. ಬಯೋಕಾನ್ ಫೌಂಡೇಶನ್ಗೆ ಈ ಬಗ್ಗೆ ಸಾಕಷ್ಟು ಅನುಭವವೂ ಕೂಡ ಇದೆ, ಹಿಂದುಳಿದ ಪ್ರದೇಶಗಳಲ್ಲಿ ಕೆಲಸ ಮಾಡಿರೋ ಅನುಭವವೂ ಇದೆ. ಅದನ್ನು ನೋಡಿ ನಾವು ಹೇಳ್ತಾ ಇರ್ತಕ್ಕಂಥ ಏನಂದರೆ ಖಂಡಿತವಾಗಿ ನಮ್ಮ ಕೈನಲ್ಲಿ ಏನು ಸಣ್ಣ ಪುಟ್ಟದೇನಾಗುತ್ತೋ ದೊಡ್ಡದೇನಾಗುತ್ತೆ ಗೊತ್ತಿಲ್ಲ. ಈ ಸದ್ಯಕ್ಕೆ ನಾವೊಂದು ಮೂಲಭೂತವಾಗಿ ಕ್ಷೇತ್ರದಲ್ಲಿ ಇರುವಂತಹ ಪರಿಸ್ಥಿತಿ ಏನಂತ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಇದರ ಆಧಾರದ ಮೇಲೆ ಸಣ್ಣ ಪುಟ್ಟದ ಏನಾದರೂ ಸಹಾಯ ಮಾಡಲಿಕ್ಕಾದ್ರೆ ಸಾರ್ ಹತ್ರ ಕೂಡ ಮಾತಾಡ್ತೀವಿ ನಾವು, ಎಂ ಪಿ ಸಾರ್ ಹತ್ರ ಮಾತಾಡ್ತೀವಿ, ಅವ್ರದ್ದು ಒಂದು ಒಪಿನಿಯನ್ ತೊಗೊಳ್ತೀವಿ. ನಾವು ನಮ್ಮ ಸಂಸ್ಥೆಯಿಂದ ಕೆಲವು ಅಪ್ರೂವಲ್ಗಳನ್ನು ತಗೋಬೇಕಾಗಿದೆ. ನಾವು ನೇರವಾಗಿ ಇಲ್ಲಿ ಹೂ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಇರುವಂಥ ಹಣದಲ್ಲಿ ಎಷ್ಟು ಮಾಡಲಿಕ್ಕಾಗತ್ತೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರವಾನಿಗಳನ್ನ ತೆಗೆದುಕೊಂಡು ನಾವು ಸಾರ್ ಹತ್ರ ಶೇರ್ ಮಾಡ್ತೀವಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸಣ್ಣ ಪುಟ್ಟದೇನಾದರೂ ಒಂದು ಸ್ವಲ್ಪ ಇನ್ನೊಂದು ಎರಡು ನಮ್ಮ ಬದಲಾವಣೆ ಮಾಡಿ ಅಂತ ಹೇಳಿ ಹೇಳಿದ್ರೆ ನಮ್ಮ ಮಟ್ಟಕ್ಕೆ ಏನು ಸಾಧ್ಯ ಆಗುತ್ತೆ ಮಾಡಿಕೊಡ್ತೀವಿ. ಮತ್ತು ನಮ್ಮೊಟ್ಟಿಗೆ ನಾರಾಯಣ ಹೆಲ್ತ್ನವರು ಕೂಡ ಇಲ್ಲಿದ್ದಾರೆ, ಮೇಡಮ್ ಇದ್ದಾರೆ ಇಲ್ಲಿ. ಅವರು ಕೂಡ ಸಣ್ಣ ಪುಟ್ಟದ್ದು ಶಾಲಾ ಮಟ್ಟದಲ್ಲಿ ಹದಿಹರೆಯದ ಯುವಕರಿಗೂ ಮತ್ತು ಯುವತಿಯರಿಗೆ ಕೆಲವು ಆರೋಗ್ಯದ ಬಗ್ಗೆ ತಪಾಸಣೆ ಮಾಡುವಂಥದ್ದು ಇರ್ಬೋದು, ಅಥವಾ ಅಸಾಂಕ್ರಾಮಿಕ ಕಾಯಿಲೆಗಳೇನಿದ್ದಾವೆ ಅದರದ್ದು ಸಣ್ಣ ಸಂಬಂಧಪಟ್ಟಂಗೆ ಕೆಲವು ಸಮುದಾಯಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರ್ಬೋದು. ಅವುಗಳನ್ನು ಕೂಡ ಅವ್ರು ಕೂಡ ಸಹಾಯ ಮಾಡ್ತಾರೆ. ಬಹುಶಃ ಈ ಎಲ್ಲ ವಿಷಯಗಳ ಬಗ್ಗೆ ನಾರಾಯಣ ಹೃದಯಾಲಯಕ್ಕಿಂತ ದೊಡ್ಡ ಸಂಸ್ಥೆ ಅದು ನಿಮ್ಗೆ ಗೊತ್ತಿರೋ ಹಂಗೆ ಇಲ್ಲ ನಿಮಗೆ. ಸೊ ಅವರು ಕೂಡ ನಮ್ಮ ಜೊತೆ ಕೈ ಸೇರಿಸ್ತಾ ಇದ್ದಾರೆ. ನಾವು ಮತ್ತು ಬಯೋಕಾನ್ ಫೌಂಡೇಶನ್ ಮತ್ತು ಕೆ ಎಲ್ ಇ ಡೆಂಟಲ್ ಕಾಲೇಜ್ ಇದೆ, ಅವರು ಸಾರಿಲ್ಲಿದ್ದಾರೆ ನಮ್ಮ ಮಕ್ಕಳಿಗೆ, ಅವರು ಕೂಡ ನಾವು ಮೂರು ಸಂಸ್ಥೆಯವರು ಸೇರಿ
ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೆಲವು ಸ್ನೇಹಿತರು ಈಗಾಗಲೇ ಅಕ್ವಾಸಾಫಿ ಅಂತ ಒಂದು ಸಂಸ್ಥೆಯವರು ಈಗಾಗಲೇ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಅವ್ರದ್ದು ಕೂಡ ಕೆಲವು ಸಹಾಯ ತೆಗೆದುಕೊಳ್ತೇವೆ. ನಾವು ಏನು ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ಮೊದಲು ಆದರೆ ಒಂದು ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ದೆ ನಾವು ಯೋಚನೆ ಮಾಡಲಿಕ್ಕಾಗಲ್ಲ. ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕೆ ಅಷ್ಟೇ ಬಂದಿದ್ದೀವಿ ಈಗ ಸದ್ಯಕ್ಕೆ. ಉಳಿದಿದ್ದನ್ನು ನಾವು ನಮ್ಮ ಎಂ ಪಿ ಸರ್ ಹತ್ರ ಮಾತಾಡಿ ಬರುವಂಥ ವರ್ಷಗಳಲ್ಲಿ ನಾವು ಸಣ್ಣ ಪುಟ್ಟದಾಗಲಿ ಇರ್ಬೋದು ಏನು ಖಂಡಿತವಾಗಿ ನಾವು ಇದು ಮಾಡಿಕೊಡ್ತೀವಿ. ನನ್ನ ಹೆಸರು ಡಾಕ್ಟರ್ ಅನುಪಮ ಶೆಟ್ಟಿ. ನಾನು ಸಿ ಎಸ್ ಆರ್ ಲೀಡ್ ಮಾಡ್ತಾ ಇದ್ದೀನಿ ನಾರಾಯಣದಲ್ಲಿ. ಸೊ ನಾರಾಯಣ ಸ್ವಾಮಿ ಸರ್ ಬಂದು ಸಿಕ್ಕಿದ್ರು ಡಾಕ್ಟರ್ ಶೆಟ್ಟಿನ. ಸೊ ಅವಾಗ ಸರ್ ನನ್ನ ಹತ್ರ ಏನು ಹೇಳಿದಾರೆ ಅಂದರೆ ಇವೆಲ್ಲ ಏರಿಯಲ್ಲಿ ಬೇಸಿಕಲಿ ಸರ್ ಯಾವ್ಯಾವುದು ಎಲ್ಲ ತಾಲೂಕಲ್ಲಿ ಮೆನ್ಷನ್ ಮಾಡಿದ್ರು, ಪಾವಗಡ ಆಗಲಿ, ಬೇಸಿಕಲಿ ಪಾವಗಡಲ್ಲಿ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರು. ಸೊ ನಾವು ಹೆಲ್ತ್ ಪರವಾಗಿ ಏನು ಮಾಡ್ಬೋದು, ಆರೋಗ್ಯ ದೃಷ್ಟಿಯಲ್ಲಿ ನಾವು ನಾರಾಯಣ ಜಲದಲ್ಲಿ ಏನು ಮಾಡ್ಬೋದಂತ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಬಯೋಕಾನ್ ಫೌಂಡೇಶನ್ ಅವ್ರ ಜೊತೆಗೆ ಸೇರಿ ಕೆಲಸ ಮಾಡೋಣ ಅಂತಿದ್ದೀವಿ. ಯಾಕಂದರೆ ಅವ್ರದ್ದು ಒಂದು ಸ್ಟ್ರೆಂತ್ ಇದೆ, ಅವ್ರ ಎಜುಕೇಷನ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅವ್ರದ್ದು ಆಲ್ರೆಡಿ ತುಂಬ ಎಕ್ಸ್ಪರ್ಟೀಸ್ ಇದೆ. ನಮ್ದಂದರೆ ನಿಮಗೆ ಗೊತ್ತಿದೆ, ಆರೋಗ್ಯ ಬಗ್ಗೆ ನಾವು ಕೆಲವೆಲ್ಲ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಸೊ ಅದೇ ಪ್ರೋಗ್ರಾಮ್ನ ಇಲ್ಲಿ ನಡೆಸ್ಬೋದಾ ಮಕ್ಕಳಿಗೋಸ್ಕರ ಅಥವಾ ಅಡಲ್ಟ್ಸ್ ಅಂದರೆ ದೊಡ್ಡವ್ರಿಗೋಸ್ಕರ ಯಾವ್ದು ಪ್ರೋಗ್ರಾಮ್ ನಡೆಸೋದು ಒಳ್ಳೇದಂತ ಅದನ್ನು ನೋಡಲಿಕ್ಕೆ ನಾವು ಬಂದಿದ್ದೀವಿ. ಆ್ಯಂಡ್ ಸೊ ಅವ್ರ ಜೊತೆಗೆ ಸೇರಿ ನಾವು ಒಂದು ಪ್ಲ್ಯಾನ್ ಹಾಕಿ ನಾವು ಸರ್ ಜೊತೆಗೆ ಡಿಸ್ಕಸ್ ಮಾಡಿ ನಾನು ಡಾಕ್ಟರ್ ಶೆಟ್ಟಿ ಮತ್ತು ಅದೇ ಕಿರಣ್ ಮಜದೋಷ ಮ್ಯಾಮ್ ಜೊತೆಗೆ ಡಿಸ್ಕಸ್ ಮಾಡಿ ನಾವೆಲ್ಲ ಒಂದು ಒಳ್ಳೆ ಪ್ರೋಗ್ರಾಮ್ ನಡೆಸ್ತೀವಿ. ಒಂದು ವರ್ಷಕ್ಕೋಸ್ಕರ ಅಲ್ಲ, ಇದು ಒಂದು ಲಾಂಗ್ ಟರ್ಮ್ ಒಂದು ಒಳ್ಳೆ ಪ್ರೋಗ್ರಾಮನ್ನು ನಡೆಸ್ಬೇಕಂತ ಇದ್ದೀವಿ. ಇಲ್ಲಿ ಫ್ಲೋರೈಡ್ ನೀರಿಂದು ಪ್ರಾಬ್ಲಮ್ ಇದೆ ಕೆಲವು ಕಡೆ ಹೋಬಳಿಯಲ್ಲಿ, ಅಲ್ಲೆಲ್ಲ ವಿಸಿಟ್ ಮಾಡಿ ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಸ್ವಲ್ಪ ಅವೇರ್ನೆಸ್ ಮಾಡಿಸ್ಬೇಕು, ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ಸ್ ಖಂಡಿತ ಮಾಡ್ಬೋದು ನಾವು ಬಯೋಕಾನ್ ಜೊತೆಗೆ. ಅವರಂತ ಅದೇ ನಾ ಹೇಳಿದ್ದು, ಇವರು ಡಾಕ್ಟರ್ ಪ್ರವೀಣ್ ಬಯೋಕಾನ್. ಓಕೆ, ಇಲ್ಲಿ ಮುಖ್ಯವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತಂಬಾಕು ಮತ್ತು ತಂಬಾಕಿಂದ ಆಗುವ ಹಾನಿಕಾರಗಳು, ಅದು ಮಕ್ಕಳು ದುಶ್ಚಟಕ್ಕೆ ಬೀಳಬಾರ್ದು ಅಂತ. ಸೊ ಆ ಪ್ರಿವೆಂಟಿವ್ ಪ್ರೋಗ್ರಾಮ್ ವೆರಿ ಸ್ಟ್ರಾಂಗ್ ಇದೆ ನಮ್ಮದು. ಸೊ ಅದು ಈ ಶೀಘ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನ. ಮತ್ತು ಇತ್ತೀಚೆಗೆ ಟಿ ಬಿ ಜಾಸ್ತಿ ಆಗ್ತಿದೆ, MDR ಅಂದ್ XDR ಪೇಷಂಟ್ಸ್ ಎಲ್ಲ ಜಾಸ್ತಿ ಆಗ್ತಿದ್ರೆ ಅದ್ರ ಬಗ್ಗೆನೂ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. ಅದು ಟಿ ಬಿ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನಾವು ನೇರವಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ನಮ್ಮ ಇಲಾಖೆಯಿಂದ ನಾವು ನಮ್ಮ ಸಂಸ್ಥೆಯಿಂದ ಒತ್ತಿ ಮಾಡ್ತಿರೋದು ಅಸಾಂಕ್ರಾಮಿಕ ಕಾಯಿಲೆಗಳು, BP, ಡಯಾಬಿಟಿಸ್ ಇರ್ಬೋದು, ಪ್ರಮುಖವಾಗಿ ಬರುವಂತಹ ಕ್ಯಾನ್ಸರ್ಗಳಿರೋದು, ಮೂರು ಮೇಜರ್ ಕ್ಯಾನ್ಸರ್, NCD, ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಹಲವಾರು ಕಾರ್ಯಕ್ರಮಗಳಿಗೆ ಸರ್ಕಾರದ ವತಿಯಿಂದಲೇ ನಡೀತಾ ಇದೆ. RNTCP ಕಾರ್ಯಕ್ರಮ ಇದೆ, ನೆಕ್ಸ್ಟ್ ಮಲೇರಿಯಾ ಎರಡಿಕೇಷನ್ ಪ್ರೋಗ್ರಾಮ್ ಇದೆ, ಅವರೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಹಣವನ್ನು ಸರ್ಕಾರ ಕೂಡ ವಿನಿಯೋಗ ಮಾಡಿದೆ, ಮತ್ತು ತಿರ್ಗಿ ಎಲ್ಲ ಸಂಸ್ಥೆಗಳು ಕೂಡ ಅದಕ್ಕೆ ಮತ್ತೆ ಖರ್ಚು ಮಾಡೋದಕ್ಕಿಂತ ಬೇರೆ ಕ್ಷೇತ್ರಗಳಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಂಗೆ TB ಮಲೇರಿಯಾಗೆ ಸಂಬಂಧಪಟ್ಟಂತಕ್ಕಿಂತ ಹೆಚ್ಚಿನ ಸಾವುಗಳು ಅಸಾಂಕ್ರಾಮಿಕ ಕಾಯಿಲೆಗಳಿಂದ ಆಗ್ತಾ ಇವೆ. ಯಾಕಂದರೆ ಜೀವನ ಶೈಲಿಗಳು ಬದಲಾಗ್ತಿದೆ, ಬೇರೆ ಬೇರೆ ಕಾರಣಗಳಿಂದ ಈ ಥರ ಸಮಸ್ಯೆಗಳು ಜಾಸ್ತಿಯಾಗಿ ಸಾವುಗಳಾಗ್ತಾ ಇವೆ. ಅವುಗಳನ್ನು ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಉಂಟಾಗಿರೋದ್ರಿಂದ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಬಯೋಕಾನ್ ಫೌಂಡೇಶನಿಂದ ಮಿಷನ್ ಡೈರೆಕ್ಟರ್ ಪ್ರತಿಮಾ ರಾವ್ ಅಂತ. ನಾನು ಇವತ್ತು ನಾವು ಯಾಕೆ ಅಂತ ಬಂದಿದ್ದೀವಿ ಅಂತ ಅಂದರೆ ನಿಮ್ಮ MP ಅವರು ಶ್ರೀ ನಾರಾಯಣ ಸ್ವಾಮಿ ಬಂದು ಕೇಳಿಕೊಂಡ್ರು ಈ ಥರ ನಮ್ಮದು ಡಿಸ್ಟ್ರಿಕ್ಟಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಇದು ಫ್ಲೂರೈಡ್ ಫ್ಲೂರೋಸಿಸ್ ಬಗ್ಗೆ ಹೇಳಿದ್ರು. ಆಮೇಲೆ ಈ ಥರ ಶಾಲೆಗಳೆಲ್ಲ ಸ್ವಲ್ಪ ಡಿಸ್ರಿಪೇರಲ್ಲಿ ಇದೆ, ನೀವು ಏನಾದರೂ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡಿವೆಲಪ್ ಮಾಡಬೇಕು ಸಾಧ್ಯ ಇದೆಯಾ ಇಲ್ವಾ ಅಂತ, ಅದಕ್ಕೆ ಅದೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಇವತ್ತು ಬಂದಿದ್ದೀವಿ. ಸರ್ವೆ ಮಾಡಿಕೊಂಡು ನಮ್ಮ ಬಗ್ಗೆ ಏನಾಗಿ ಸಹಾಯ ಮಾಡೋಕ್ಕೆ ಸಾಧ್ಯನೋ ಮಾಡೋಣ ಅಂತ ನೋಡೋಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಶಿರಾ ನಗರದ ಹಿಂದೂ ಸಭಾಗಣಪತಿ ಉತ್ಸವದ ಸಮಿತಿಯಿಂದ ಪ್ರಸ್ತುತಪಡಿಸಿರುವ ಯಜ್ಞದ ವೇಳೆ ಉಪದ್ರವ ನೀಡುತ್ತಿರುವ ರಾಕ್ಷಸನನ್ನು ಸಂಹಾರ ಮಾಡುವ ದುರ್ಗಾ ಮಾತೆ ರೂಪಕ ದೃಶ್ಯ ಮನಸೆಳೆಯುವಂತಿತ್ತು. ದಿನಾಂಕ 15/9/2019 ನಡೆದ ಹಿಂದೂ ಸಭಾಗಣಪತಿಯ ವೇಳೆ ದುರ್ಗಾದೇವಿ ರಾಕ್ಷಸನನ್ನು ಸಂಹಾರ ಮಾಡುವ ದೃಶ್ಯವನ್ನು ಸಾವಿರಾರು ಜನರು ವೀಕ್ಷಿಸಿದರು. ಡಿಜೆಗೆ ಯುವಕ ಯುವತಿಯರು ನೃತ್ಯ ಮಾಡುತ್ತಿರುವುದು ಎಲ್ಲರ ಮನಸೆಳೆಯುವಂತಿತ್ತು. ಹಾ
ಸಿಹಿ ತಿಂಡಿ ಹಂಚಲಾಯಿತು. ಚಾಲನೆ ನೀಡಿದರು. ಶಿರಾದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಮೋದಿ ಅವರ 69ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಐಬಿ ವೃತ್ತದಲ್ಲಿರುವ ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ದಿನಾಂಕ 17/9/2019 ಶಿರಾ ಐಬಿ ವೃತ್ತದ ಪಾರ್ಕ್ಗೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪೊರಕೆ ಹಿಡಿದು ಪಾರ್ಕ್ ಅನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಧಾನಮಂತ್ರಿ ಮೋದಿಯವರ ಜನಪ್ರಿಯ ಯೋಜನೆ ಸ್ವಚ್ಛ ಭಾರತ್ಗೆ ಸಾಂಕೇತಿಕವಾಗಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ನಗರಾಧ್ಯಕ್ಷರಾದ ಬಿ ಗೋವಿಂದಪ್ಪ, ತಾಲೂಕು ಅಧ್ಯಕ್ಷರಾದ ಮಾಲಿ ಮರಿಯಪ್ಪ, ಬಿಜೆಪಿ ಕಾರ್ಯಕರ್ತರಾದ ತರೂರ್ ಬಸವರಾಜ್, ರಂಗಸ್ವಾಮಿ, ಕೃಷ್ಣಮೂರ್ತಿ, ಪಡಿ ರಮೇಶ್, ಲಕ್ಷ್ಮೀನಾರಾಯಣ್, ಶ್ರೀಧರ್, ತಮ್ಮಯ್ಯ, ವಿಜುರಾಜ್, ದೇವರಾಜ್, ಶ್ಯಾಮ್ ಮುಂತಾದವರು ಉಪಸ್ಥಿತರಿದ್ದರು. ಹಾಂ
ಸ್ವಲ್ಪ ಬೇಗ ಬರ್ರಿ, ಎಲ್ಲಿದ್ದೀರಾ? ಅಲ್ಲೇ ಸ್ವಲ್ಪ ಬೇಗ ಬೇಗ ಅರ್ಜೆಂಟ್ ಆಗ್ಬೋದು. ಶಿರಾ ನಗರ ಮಂಡಲ ಹಾಗೂ ಶಿರಾ ಗ್ರಾಮಾಂತರ ಎರಡೂ ಒಟ್ಟಿಗೆ ಸೇರಿ ಇವತ್ತು ಮೋದಿಜಿಯವರ 69ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಶಿರಾದ ಐಬಿ ಸರ್ಕಲ್ನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪಾರ್ಕ್ನಲ್ಲಿ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇದೇ ರೀತಿಯಲ್ಲಿ ಈ ದೇಶದಲ್ಲಿ ಎಲ್ಲ ಸ್ವಚ್ಛ ಭಾರತ ಅಭಿಯಾನ ಯಾವ ರೀತಿಯಲ್ಲಿ ನಡೀತಿತ್ತೋ ಅದೇ ರೀತಿಯಲ್ಲಿ ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಆಗಲಿ ಮತ್ತು ಇನ್ನಿತರೆ ಜಾತ್ಯತೀತ ವಿಚಾರಗಳಲ್ಲಾಗಲಿ ಮೋದಿಜಿಯವರು ಬಹಳ ಹೆಚ್ಚಿನವಾದಂಥ ಮಹತ್ವವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮೋದಿಜಿಯವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಟ್ಟದಲ್ಲಿ ಶ್ಲಾಘನೀಯವಾಗಿರ್ತಕ್ಕಂಥವಾಗಿದ್ದಾವೆ. ಇವತ್ತು ಚಂದ್ರಮಂಡಲದಲ್ಲಿ ರಾಕೆಟ್ ಉಡಾವಣೆ ಆಗಲಿ ಅದು ವಿಶ್ವದಲ್ಲೇ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಯಶಸ್ಸು ಅಂತ ಹೇಳ್ಬೋದು. ಅದು ಲ್ಯಾಂಡ್ ಆಗಿರೋದು ಒಂದು 2.5 ಕಿಲೋಮೀಟರ್ ದೂರದಲ್ಲಿ ಆಗಿರ್ಬೋದು, ಆದರೆ ಅದರಿಂದ ಬರ್ತಕ್ಕಂಥ ಮೆಸೇಜಸ್ ಏನಿದೆ ನಮ್ಮ ದೇಶಕ್ಕಲ್ಲದೆ ಪ್ರಪಂಚಕ್ಕೆಲ್ಲರಿಗೂ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ಈಗ ಮಾಡ್ತಾ ಇದೆ. ಅದು ಬಾಹುಬಲಿ ಅಂತಂದೇಳಿ ನರೇಂದ್ರ ಮೋದಿ. ನಂದು ಇಲ್ಲಿ ನಿಮ್ಮ ಎಲ್ಲ BJP ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ನನ್ನ ಒಂದು ಕೋರಿಕೆ ಅಂದರೆ, ಈಗ ಸ್ವಚ್ಛ ಭಾರತ ಇದರಲ್ಲಿ ನೀವು ಇವತ್ತು ಮೋದಿಯವರು ಹುಟ್ಟಬ್ಬ ಅಂತ ಮಾಡ್ತಾಯಿದ್ದೀರಾ. ಈಗ ಶಿರಾದಲ್ಲಿ ಸಿಕ್ಕಾಪಟ್ಟೆ ಕೊಳಚೇರಿ ಇದೆ, ಗಲೀಜು ಇದೆ, ಎಲ್ಲ ಇದೆ. ಒಂದು ಸ್ವಚ್ಛತಾ ಅಭಿಯಾನ ಮಾಡಿಕೊಂಡು ಆ ಪ್ರತಿಯೊಂದನ್ನು ಒಂದು ಕ್ಲೀನ್ ಮಾಡ್ಕೊಂಡು ಒಂದು ಟೀಮ್ ರೆಡಿ ಮಾಡಿಬಿಟ್ಟು ಯಾಕೆ ದಿನ ಮಾಡಲ್ಲ, ಬರೀ ಬರ್ತಡೇ ದಿವಸ ಬರೀ ಇದ್ರ ಫಂಕ್ಷನ್ ದಿವಸನೇ ಮಾಡ್ತಾಯಿದ್ದೀರಾ? ಇದು ಸಾಂಕೇತಿಕವಾಗಿ ಇವತ್ತು ನರೇಂದ್ರ ಮೋದಿಯವರು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಾಂಕೇತ ಮಾತಾಡ್ತಾಯಿದ್ದೀವಿ. ಈಗಾಗಲೇ ನೀವು ಹೇಳ್ದಂಗೆ ಕರೆಕ್ಟು, ಈ ನಮ್ಮ ಶಿರಾದಲ್ಲಿ ಸ್ಲಮ್ ಏರಿಯಾಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಕಸ ಜಾಸ್ತಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದು ನಾವು ನೋಡಿದ್ದೀವಿ. ಅದಕ್ಕೆ ನಮ್ಮ ಮೊನ್ನೆ ನಾರಾಯಣ ಸ್ವಾಮಿಯವರು ನಮ್ಮ ಸಂಸದರು ಬಂದಿದ್ರು ಅವತ್ತು, ಇನ್ನು ಮೊನ್ನೆ ದಿವಸ ಬಂದಾಗ ಏನು ಹೇಳಿದ್ರು, ನೀವು ಸ್ವಚ್ಛ ಭಾರತ ಅಭಿಯಾನ ನೀವು ಪ್ರತಿ ಸಲ ಕೊಡ್ಬೇಕು, ಅದನ್ನು ಪ್ರತಿನಿತ್ಯನೂ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಮಗೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆವತ್ತು ಸ್ವಲ್ಪ ಅದು ಮಾಡೀವಿ. ಈಗ ಏನಾಗಿದೆ ಅಂತ ನಮ್ಮ ಕಾರ್ಯಕರ್ತರುಗಳಿಗೆಲ್ಲ ನಾವು ಮೀಟಿಂಗ್ ಕರೆದು ನಿರ್ದೇಶನ ಕೊಡ್ತೀವಿ, ನಗರ 5 ದಿವಸ ಪುನಃ ಕೊಡ್ತೀವಿ. ಈಗ RSS ಏನು ನಾವು ಈ ಒಂದು ಅವರ ಒಂದು ಆದೇಶ ಮತ್ತು ಸೂಚನೆ ಮೇರೆಗೆ 5 ದಿವಸ ನಾವು ಇಡೀ ನಗರದಾದ್ಯಂತ ಸ್ವಚ್ಛತೆಯನ್ನು ಹಮ್ಮಿಕೊಳ್ತೀವಿ. ಇದರ ಜೊತೆಗೆ ಸಸಿ ನೆಡ ಕಾರ್ಯಕ್ರಮ ಮತ್ತು ಏನು ಎಲ್ಲ ರಾಷ್ಟ್ರೀಯ ನಾಯಕರ ಪುತ್ಥಳಿಕೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮತ್ತು ಏನು ಶಾಲಾ ಕಾಲೇಜು ಮತ್ತು ಎಲ್ಲ ದೇವಸ್ಥಾನಗಳು ಮತ್ತು ಇನ್ನು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ಇವತ್ತೇ ನರೇಂದ್ರ ಮೋದಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹಮ್ಮಿಕೊಂಡಿದ್ದೀವಿ. ಶಿರಾ ನಗರದ ದರ್ಗಾ ಸರ್ಕಲ್ನಲ್ಲಿ ಮೋದಿಯವರ 69ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತವಾಗಿ ಟೀ ಹಚ್ಚಿದ ಮುಸ್ಲಿಂ ಯುವಕ ಹಾಗೂ BJP ನಗರಾಧ್ಯಕ್ಷರಾದ ಬಿ ಗೋವಿಂದಪ್ಪರವರ ಸಮ್ಮುಖದಲ್ಲಿ ನೂರಾರು ಸಂಖ್ಯೆಯಲ್ಲಿ BJP ಸದಸ್ಯತ್ವ ಪಡೆದ ಮುಸ್ಲಿಂ ಬಾಂಧವರು. ಪ್ರಧಾನಮಂತ್ರಿ ಮೋದಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ನಗರದ ದರ್ಗಾ ಸರ್ಕಲ್ನಲ್ಲಿ ಸಾದಿಕ್, ಎರಾರ್ ಸರ್ಕಲ್ನಲ್ಲಿ ವಾಜಿದುಲ್ಲಾ ಉಚಿತವಾಗಿ ಸಾರ್ವಜನಿಕರಿಗೆ ಟೀ ನೀಡಿದರು. ನಮೋ ಟೀ ಸ್ಟಾಲ್ ಸ್ಥಾಪಿಸಿ ಉಚಿತ ಟೀ ಹಂಚಲಾಯಿತು. ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಮೋದಿ ಆಡಳಿತಕ್ಕೆ ಮೆಚ್ಚಿ ಸ್ವಯಂ ಪ್ರೇರಿತರಾಗಿ BJP ಸದಸ್ಯತ್ವ ಪಡೆದರು. ಇದು ವಿಶೇಷವಾಗಿತ್ತು. ಮೆಂಬರ್ಶಿಪ್ ವಾಲಂಟರಿ ಆಗಿ ಬಂದು ಅಪೇಕ್ಷೆಯಿಂದ ಮೋದಿಜಿ ಪ್ರೋಗ್ರಾಮು ಅವ್ರದ್ದು ಸ್ಕೀಮ್ಸ್ ಇದಕ್ಕೆ ಎಲ್ಲ ಹೊಣೆ ಆಗಿ ಬಂದು ಸೇರಿಕೊಡ್ತಿದ್ದಾರೆ ಎಲ್ಲ ಮುಸ್ಲಿಮ್ ಅವರು. ರಜೀವಲ್ಲ ಅಂತ ಭಾರತ ಸರ್, ನಾನು ಇದಕ್ಕೆ ಮೊಬೈಲ್ ಅಂಗಡಿ ಇದೆ, ಮೊಬೈಲ್ ಅಂಗಡಿ ಇದೆ ಮತ್ತು ಬಿಡಿ ಇದೆ, ಟೀ ಸ್ಟಾಲ್ ಮಾಡಿದೆ ಒಂದು ಅಂತ. ಅವನ್ನ ಈಗ ನಾವನ್ನು ಸಕ್ರಿಯ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಂ, ಇಲ್ಲಿ ನಮ್ಮ ವಾರ್ಡಿನಿಂದ ನಾನು ಸುಮಾರು 50 ಜನ ಕಾರ್ಯಕರ್ತನ ಮಾಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಎಲ್ಲರೂ ಸೇರಿ ಅವನ್ನ ಪ್ರೋತ್ಸಾಹ ಕೊಡ್ತಾವ್ರೆ. ಇನ್ನು ಮುಂದೆ ಇನ್ನೂ ಈ ಥರನೇ ಮುಂದುವರಿತಾ ಇದ್ದಾರೆ, ಮುಂದೆ ಇನ್ನೂ ಸುಮಾರು ಅವ್ರನ್ನ ಸದಸ್ಯರಾಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್.
370 ಆರ್ಟಿಕಲ್ ಮಾಡ್ತಾ ಮಾಡಿಬಿಟ್ಟು ನಮ್ಮ ಮುಸ್ಲಿಂ ಯಾರು ಕರೆಗಣಿಸ್ಬಿಟ್ಟವ್ರೆ ಅದಕ್ಕೆ ಅವಸರ ಈಗ ಗೋವಿಂದಪ್ಪ ಅವರಿಂದ ಬಂದಿರೋದಕ್ಕೆ ಇಲ್ಲೆಲ್ಲ ನೋಡಕ್ಕೆ ಸಾಮರಸ್ಯ ಬೆಳೆದು ಇವ್ರು ಅದನ್ನ ಒಂದು ನೋಡೋಣ ಮುನ್ಸಿಪಾಲ ಟ್ರೈ ಮಾಡೋಣ ಅಟ್ಲೀಸ್ಟ್ ಒಂದು 3 ಸೀಟನ್ನು ತಗೊಂಡು ಟ್ರೈ ಮಾಡಿ ಈಗ ಸರ್ ಇವಾಗ ಎಷ್ಟು ಮಾಡಿಸಿದ್ರೆ ಆಲ್ರೆಡಿ ನೋಂದಣಿ ಈಗ ಇನ್ನು ಏನು ಮಾಡಿಸಿಲ್ಲ ಈಗಲೇ ನಾನು ಫಸ್ಟ್ ಬಂದು ಜಾನ್ ಆಗಿದ್ದೀನಿ ಅಣ್ಣವರು ಕರೆದು ನಮಗೆ ಜಾನ್ ಮಾಡಿಸೋರೆ ಗೋವಿಂದಪ್ಪ ಅವರು ನಮಗೆ ಹಳೆಯ ಪರಿಚಯ ಅವ್ರ ಕಡೆಯಿಂದ ನಮಗೆ ನಮ್ಮ ಅಣ್ಣವರು ಸೇರಿಸಿ ನಮಗೆ ಈ ಬೂತ್ ಲೈನಿಗೆ ಇದು ಮಾಡಿದ್ದಾರೆ ಹಾಂ ಮಾಡ್ತಾ ಇದ್ದೀವಿ ಬಲವಂತ ಏನೂ ಇಲ್ಲ ಜೈನ್ ಆಗ್ತಾ ಇದ್ದೀವಿ ನರೇಂದ್ರ ಮೋದಿ 69ನೇ ಹುಟ್ಟುಹಬ್ಬದ ಪ್ರಯುಕ್ತ ಟೀ ಫ್ರೀಯಾಗಿ ಕೊಡ್ತೇವೆ ಟೀ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸಯ್ಯದ್ ಶಹಾಬುದ್ದೀನ್ ಅಂತ ಇವತ್ತೆಲ್ಲ ಟೀ ಫ್ರೀಯಾಗಿ ಹ್ಞೂ ಫ್ರೀ ಕೊಡ್ತಾ ಇದ್ದೀವಿ ಸರ್ ಒತ್ತಡೆ ವರ್ಷನ ಮೊದಲು ಹೋದ ವರ್ಷ ಪ್ರಾರಂಭ ಮಾಡಿದ್ರೆ ನಾವು ಪಾಷಾ ಪೈಲ್ವಾನ್ ಅಂತ ನಾನು ನಾವೇ ಗೋವಿಂದಾಜಿ ಕರೆಸಿ ಒಂದು 8-9 ವಾರ್ಡ್ನಾಗೆ ಆಗಲೇ ನಾವೆಲ್ಲ ಒಂದು 200 ಚಿಲ್ಲರೆ ಎಲ್ಲ ಸಡ್ಪಡೆ ಮಾಡಿದ್ವಿ ಮೆಂಬರ್ಶಿಪ್ ಮಾಡಿದ್ದೀವಿ ಆಗಲೇ ಒಳ್ಳೆ ಖ್ಯಾತಿ ಗಳಿಸ್ತಾ ಇದೆ 2009ಕ್ಕೆ 2014ರಲ್ಲಿ ಸರಿ ಭಾರತ ಅಂದ್ರೆ ಬಡ ದೇಶ ಅಂತ ನಾನು ನಾವೆಲ್ಲ 66ನೇ ಇಸ್ವಿಗೆ 1966ರಲ್ಲಿ ಅಮೆರಿಕ ಕಳಿಸಿರ್ತಕ್ಕಂಥ ಹಾಲ್ಪುಡಿ ಮತ್ತು ಉಪ್ಪಿಟ್ಟು ತಿಂದು ಬೆಳೀತಾ ಇದ್ವಿ ಭಿಕ್ಷಕರ ತರ ಹೋಗ್ತಿದ್ವಿ ಅಮೆರಿಕಕ್ಕೆ ನಮಗೆ ಕೊಡಿ ತಿನ್ನಕ್ಕಿಲ್ಲ ಅಂತ ಆ ಸ್ಥಿತಿಯಾಗಿದ್ದಂಥದ್ದು ಇವತ್ತು ಭಾರತ ದೇಶ ವಿಶ್ವ ಮಟ್ಟದಲ್ಲಿ 1ನೇ ಸ್ಥಾನಕ್ಕೆ ಫೈಟ್ ಮಾಡ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಮೋದಿಜಿ ಅಂತ ಮಹಾನ್ ವ್ಯಕ್ತಿಯ ತತ್ವ ಆದರ್ಶಗಳನ್ನು ಜನಗಳೆಲ್ಲ ಇಷ್ಟಪಟ್ಟು ಸರ್ ನಾವು ಸಹ ಭಾರತೀಯರೇ ಈ ಹಿಂದೂಸ್ತಾನ ಅಮರ ಹೈ ಮೋದಿಜಿ ಅಮರ ಪ್ರೈಮ್ ಮಿನಿಸ್ಟರ್ ಈ ಧರ್ತಿ ಅಮರ ಈ ಮೂಲ್ಕ ಅಮರ ಆಮೆ ಕಿ ಬಿಜೆಪಿ ಮೆಂಬರ್ ಫಸ್ಟ್ ಜನ ಸಕ್ರಿಯ ಸದಸ್ಯ ಬನಾಗೋ ಗಿರಿಧರ ಜನರಲ್ ಸೆಕ್ರೆಟ್ರಿ ಶಿರಾ ಟೌನ್ BJP ಈ ದಿನ ಏನು ಸುದಿನ ಅಂತ ನಾವೆಲ್ಲರೂ ಭಾವಿಸ್ಬೇಕು ಯಾಕಂದರೆ ಇವತ್ತು ನಾವೇನು ಮುಸಲ್ಮಾನ ಬಾಂಧವರು ಸಹೋದರ ಇದ್ದಾರೋ ಅವ್ರ ನಡುವೆ ಬೆರೆತು ಅವ್ರ ಜೊತೆಗೆ ನಮ್ಮ ಗೋವಿಂದಪ್ಪರ ಒಂದು ಶಕ್ತಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಾವೇನು ಮುಸಲ್ಮಾನರ ಜೊತೆ ಬೆರೀದಂಗೆ ಅವ್ರನ್ನ ದೂರ ಇಟ್ಕೊಂಡು ಮುಸಲ್ಮಾನರು ಬೇರೆ ಹಿಂದೂ ಬೇರೆ ಅಂತ ಒಂದು ಕನ್ವೆನ್ಷನ್ ನಾವೇ ಒಂದು ಗೋಡೆ ಮಾಡ್ಕೊಂಡಿದ್ವಿ ಇವತ್ತು ಯಾವುದು ಗೋಡೆ ಇಲ್ಲ ಮುಸಲ್ಮಾನರು ನಾವೆಲ್ಲ ಒಂದು ಸರೋವರ ಇದ್ದಂಗೆ ಇವತ್ತು ನಾವು ಸರೋವರ ಇದ್ದಂಗೆ ಇವತ್ತು ಇದೇ ಗೋವಿಂದಪ್ಪರ ನೇತೃತ್ವದಲ್ಲಿ ಇನ್ನು 6 ತಿಂಗಳುಗಳ ಕಾಲ ಮುಸಲ್ಮಾನ್ ಏರಿಯಾದಲ್ಲಿ ನಿಮ್ಮ ಮುಸಲ್ಮಾನ್ ಏರಿಯಾದಲ್ಲಿ ಪ್ರತಿ ವಾರ್ಡ್ನಲ್ಲೂ ಸಹ ವಾರಕ್ಕೊಮ್ಮೆ ಗೋವಿಂದಪ್ಪನವರು ವಾರ್ಡ್ನಲ್ಲಿ ವಾಸ್ತವ್ಯ ಹೂಡಿ ಆ ವಾರ್ಡ್ನ ಸ್ವಚ್ಛತೆ ಮಾಡಿ ಆ ವಾರ್ಡ್ನಲ್ಲಿ ಏನು ಕಷ್ಟ ಸುಖದಿಂದ ಬಾಳ್ತಾ ಇದ್ದಾರೋ ಮುಸಲ್ಮಾನರ ಬಾಂಧವರು ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಗಿರಿಧರ್ ತುಳಸಿರಾಮ್ ನಿರಂಜನ್ ವಿರೂಪಾಕ್ಷ ಅಕ್ಬರ್ ಅಲಿಖಾನ್ ಮುಸ್ತಫಾ ಜೀಲನ್ ಇತ್ಯಾದುಲ್ಲಾ ಮೆಹಬೂಬ್ ಪಾಷಾ ಸೈಯದ್ ಗುಫ್ರಾನ್ ಮುಂತಾದ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಶಿರಾ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಗಣಪತಿ ಹೋಮ ಹಾಗೂ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಸರ್ವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.